ಈ ಪೌಡರ್ ಅನ್ನು ಮಾತ್ರೆಗೆ ಹಾಕೊಳ್ಳಿ. ಲೈವ್ ಆಗಿ ತೋರಿಸ್ತಿದ್ದೇನೆ, ಕೈಗೆ ಕಾಲಿಗೆ ಹಚ್ಚಿ ತೋರಿಸ್ತಾ ಇಲ್ಲ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಮ್ಮ ಮುಖದಲ್ಲಿ ಮೇಯ್ನ್ ಆಗಿ ಕಾಣುದೆಂತ ನಮ್ಮ ನಗು, ಆ ನಗುವಲ್ಲಿ ಕಾಣುದೆಂತ ಹಲ್ಲು. ಆ ಹಲ್ಲು ಬೆಳ್ಳಗಿದ್ದು ಪಳ ಪಳ ಹೊಳಿತಿದ್ರೆ ಎಷ್ಟು ಚಂದ ಅಲ್ಲ. ಇವತ್ತು ಅಂತದೇ ಅದಕ್ಕೆ ಒಂದು ರೆಮಿಡಿ ತಂದಿದ್ದೇನೆ. ರೆಮಿಡಿ ಅಂತ ಅಲ್ಲ, ಎಂತ ಹೇಳ್ಬೋದು, ಒಂದು ಟಿಪ್ಸ್ ಅಂತ ಹೇಳ್ಬೋದಾ ಏನಲ್ವಾ. ನಾನುಂಟಲ್ಲ, ನಾನು ಯೂಸ್ ಮಾಡೋದನ್ನೇ ನಿಮಗೆ ಹೇಳೋದು. ಇದಕ್ಕಿಂತ ಹಿಂದೆ ನಾನೊಂದು ಹಲ್ಲು ನೋವಿಗೆ ಮನೆಮದ್ದು ಮಾಡಿದ್ದೆ. ಅದು ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆ, ಎಷ್ಟು ಮಂದಿಗೆ ನೋವು ಕಡಿಮೆ ಆಗಿದೆ, ನೋವು ಹೋಗಿದೆ, ನೋವು ಮಾಯಾಗಿದೆ, ಹಾಗೆಯೇ ಎಷ್ಟೋ ಮಂದಿಯ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಅದರಲ್ಲೆಲ್ಲ ಕಮೆಂಟ್ಸ್ ನೋಡುವಾಗ ಉಂಟಲ್ಲ, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡುವಾಗ ನನಗೆ ತುಂಬ ಖುಷಿ ಆಗ್ತದೆ. ಎಂತ ಗೊತ್ತುಂಟ, ನಾವು ಮಾಡಿದ ಒಂದು ರೆಮೆಡಿಯಿಂದ ನೋವು ಕಡಿಮೆ, ನೋವು ಹೋಗಿದೆ, ಹಾಗೆಯೇ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಆಗುವಾಗ ನಾವು ಮಾಡಿದಕ್ಕೊಂದು ಸಾರ್ಥಕ ಅಂತ ಫೀಲ್ ಆಗ್ತದೆ. ಹಾಗೇನೆ ಇವತ್ತು ನಾನು ಹೇಳುವ ರೆಮೆಡಿ ಬರೀ ನಿಮ್ಮ ಹಲ್ಲು ಬೆಳ್ಳಗಾಗಲಿಕ್ಕೆ ಮಾತ್ರ ಅಲ್ಲ, ಇದರಿಂದ ಬಾಯಿ ವಾಸನೆ ಬರುದಿದ್ರೆ ಮತ್ತೆ ಹಲ್ಲಿನ ಏನೇ ಸಮಸ್ಯೆ ಇದ್ರು, ಕೆಲವರಿಗೆ ತುಂಬ ತಂಪಾದ ಹಾಗೇನೆ ಬಿಸಿ ಎಲ್ಲ ಹಾಕುವಂತಾರೆ, ಜುಮ್ಮೆನಿಸುವ ಹಾಗೆಲ್ಲ ಫೀಲ್ ಆಗ್ತದಲ್ಲ ಅಂಥದಕ್ಕೆ, ಹಾಗೇನೆ ಮತ್ತೆ ಒಸಡುಗಳಲ್ಲಿ ರಕ್ತ ಬರ್ತದೆ ಅಂದ್ರೆ ಏನಾದ್ರು ತಿನ್ನುವಾಗ ರಕ್ತ ಬರುದು ಅಥವಾ ಹಲ್ಲಿನೆಡೆಯಲ್ಲಿ ಎಲ್ಲ ರಕ್ತ ಬರುದು ಅಂಥದೆಲ್ಲ ಸಮಸ್ಯೆ ಎಲ್ಲದಕ್ಕೂ ಇದೊಂದು, ಹೀಗೆ ನೀವು ಮಾಡಿದ್ರೆ ಎಲ್ಲದಕ್ಕೂ ಇದೊಂದು ಎಂತ ಹೇಳುದು ಯೂಸ್ಫುಲ್, ಉಪಯುಕ್ತ ಅಂತ ಹೇಳ್ಬೋದು. ಹಾಗೆ ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ವಿಡಿಯೋ. ಅಂಥದ್ದೇನು ಕಷ್ಟ ಇಲ್ಲ, ನಾವು ರೆಗ್ಯುಲರ್ಲಿ ಬ್ರಷ್ ಮಾಡ್ತೇವಲ್ಲ, ಆ ಬ್ರಷ್ ಮಾಡುವ ನಾವು ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ತೇವೆ ಆ ಟೂತ್ ಪೇಸ್ಟ್ಗೆ ಈ ವಸ್ತುವನ್ನು ಸೇರಿಸಿ ಹಲ್ಲು ಉಜ್ಜಿದ್ರೆ ಆಯ್ತು. ಬನ್ನಿ ನೋಡುವ ಎಂತ ಅಂತ. ಇಲ್ಲೇ ನಾನು ಹಲ್ಲು ನೋವಿನ ಮದ್ದಿಗೂ ಇದನ್ನು ಯೂಸ್ ಮಾಡಿದ್ದೇನೆ. ಇದು ತುಂಬ ಒಳ್ಳೆಯದಾಯ್ತು ನಮ್ಮ ಹಲ್ಲಿನ ಯಾವುದೇ ಸಮಸ್ಯೆಗೂ. ಎಂತ ಗೊತ್ತುಂಟ, ಲವಂಗ, ಸ್ವಲ್ಪ ಲವಂಗ ತಗೊಳ್ಳಿ. ಮತ್ತು ನೀವು ಕಲ್ಲುಪ್ಪು ಕೂಡ ಹಾಕ್ಬೋದು, ಆದರೆ ಕಲ್ಲುಪ್ಪು ಹಾಕಿದರೆ ಸ್ವಲ್ಪ ತೇವ ಬಿಡ್ತದೆ ಅಂತ ನನಗನ್ನಿಸ್ತದೆ. ನಾನು ಹಾಗೆ ಮಾಡಲಿಲ್ಲ ಕಲ್ಲುಪ್ಪು ಹಾಕಿ, ಹಾಗಾಗಿ ನಾನು ಹೇಗೆ ಮಾಡಿದ್ದೇನೆ ಅದನ್ನೇ ನಿಮಗೆ ತೋರಿಸ್ತೇನೆ. ಸ್ವಲ್ಪ ಉಪ್ಪು, ಇಲ್ಲಿ ಹುಳಿ ಉಪ್ಪು ತಗೊಂಡಿದ್ದೇನೆ. ಆನಂತರ ಈ ಲವಂಗ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ. ನೋಡಿ ಈ ರೀತಿ ಪೌಡರ್ ಆಯಿತು. ಬೇಕಿದ್ರೆ ನೀವು ಬರೇ ಲವಂಗ ಕೂಡ ಪೌಡರ್ ಮಾಡಿ ಇಡ್ಬೋದು, ಉಪ್ಪು ಹಾಕಬೇಕು ಅಂತಿಲ್ಲ. ನಾನು ಇಲ್ಲಿ ಉಪ್ಪು ಹಾಕಿದರೆ ಜೊತೆಗೆ ಪುಡಿ ಆಗ್ತದಲ್ವ, ಅದಕ್ಕೆ ನಾನು ಹೀಗೆ ಉಪ್ಪು ಕೂಡ ಹಾಕಿ ಪುಡಿ ಮಾಡಿದ್ದು. ನೀವು ಬರೇ ಲವಂಗ ಪುಡಿ ಮಾಡಿ ಮತ್ತೆ ಬೇಕಾದ್ರೂ ಉಪ್ಪು ಸೇರಿಸ್ಬೋದು. ನೋಡಿ ಹೀಗೆ ಹಾಕಿದರೆ ಉಪ್ಪು ಕೂಡ ತುಂಬ ನೈಸಾಗಿದೆ ಕಾಣ್ತಿದೆಯಾ, ಇಲ್ಲಾದರೆ ಈ ಉಪ್ಪು ನೋಡಿ ಹೇಗೆ ಸ್ವಲ್ಪ ದೊರಾಗಿರ್ತದೆ ಅಂತ ನೋಡಿ, ಇದು ನೈಸಾಗಿದೆ. ಅದಕ್ಕೆ ಹತ್ರ ಒಂದೇ ಸಳು ಬೆಳ್ಳುಳ್ಳಿ ತಗೊಳ್ಳಿ, ಸಿಪ್ಪೆ ತೆಗೆದು. ಇದು ಯಾರು ಗೊತ್ತಾ, ತುಂಬ ಹಲ್ಲು ತುಂಬ ಹಳದಿಯಾಗಿರ್ತದಲ್ಲ, ಹಳದಿಯಾಗಿ ಕಪ್ಪಾಗ್ತಾ ಬಂದಿರ್ತದಲ್ಲ, ಅಂಥವ್ರು ಮಾತ್ರ ಈ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ. ತುಂಬ ಹಳದಿ ಏನಿಲ್ಲ ಅಂತಿರುವವರು, ತುಂಬ ಹಳದಿಯಾಗದೆ ಮತ್ತು ಸ್ವಲ್ಪ ಲೈಟ್ ಎಲ್ಲೋ ಇಶ್ ಇದ್ದರೆ ಪರವಾಗಿಲ್ಲ, ಬೇಡ ಬೆಳ್ಳುಳ್ಳಿ ಇದರ ಇದೇ ಸಾಕು. ತುಂಬ ಎಲ್ಲೋ ಎಲ್ಲ ಆಗಿರ್ತದೆ ನೋಡಿ, ಸೈಡಲ್ಲೆಲ್ಲ ಕಪ್ಪಾಗ್ತಾ ಬಂದಿರ್ತದೆ, ಅಂಥವ್ರು ಮಾತ್ರ ಒಂದು ಬೆಳ್ಳುಳ್ಳಿ ತಗೊಳ್ಳಿ, ಬೆಳ್ಳುಳ್ಳಿಗೆ ಗ್ರೇಟ್ ಮಾಡಿ. ಈ ಪೌಡರ್ ಬದಿಯಲ್ಲಿರಲಿ, ನಮಗೆ ಯೂಸ್ ಮಾಡಲಿಕ್ಕೆ ಎಷ್ಟು ಉಂಟು ನೋಡಿ, ಅದನ್ನು ಮಾತ್ರ ಇಲ್ಲಿ ಸೈಡಲ್ಲಿಟ್ಟರೆ ಆಯಿತು. ಈ ಬೆಳ್ಳುಳ್ಳಿಯನ್ನು ಹೀಗೆ ಹೀಗೆ ಮತ್ತೆ ಈ ತುರ್ದಿಟ್ಟಂಥ ಬೆಳ್ಳುಳ್ಳಿ, ಮತ್ತೆ ಇದರಿಂದ ಸ್ವಲ್ಪ ಒಂದು ಚಿಟಿಕೆಯಷ್ಟು ಲವಂಗ ಮತ್ತು ಉಪ್ಪಿನ ಹುಡಿ ಕಾಣ್ತಿದೆಯಾ, ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಹೀಗೆ. ಆನಂತರ ನಿಮ್ಮ ಪೇಸ್ಟ್ ಉಂಟಲ್ಲ, ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಿ, ಯಾವ ಪೇಸ್ಟ್ ಯಾವುದೇ ಪೇಸ್ಟ್ ಯೂಸ್ ಮಾಡ್ಬೋದು, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದುಂಟಲ್ಲ ಇದು ಹೀಗೆ ಹಾಕ್ಕೊಳ್ಳಿ. ಇದು ತುಂಬ ಹಳದಿ ಇಲ್ಲದವರು ಬರೇ ಈ ಪೌಡರನ್ನು ಮಾತ್ರ ಹಾಕ್ಕೊಳ್ಳಿ, ಲವಂಗ ಮತ್ತು ಉಪ್ಪಿನ ಪೌಡರ್.
ಹೀಗೆ ಹಾಕೊಂಡ್ರ ಅನಂತರ ನೋಡಿ, ನಾನು ಲೈವ್ ಆಗಿ ತೋರಿಸ್ತಿದ್ದೇನೆ, ಕೈಗೆ ಕಾಲಿಗೆ ಹಚ್ಚಿ ತೋರಿಸ್ತಾ ಇಲ್ಲ, ನಾನು ಹಲ್ಲು ಉಜ್ಜಿ ತೋರಿಸ್ತಾ ಇದ್ದೇನೆ. ಮತ್ತೆ ಎಂತ ಗೊತ್ತುಂಟ, ಹಲ್ಲು ನೋವಿನ ಸಮಸ್ಯೆಗೆ ಇದು ತುಂಬಾ ಒಳ್ಳೆಯದು. ಹಲ್ಲು ನೋವಿದು ನಾನು ಹೇಳಿದ್ದೇನಲ್ಲ, ಆದ್ರೂ ಅದು ತುಂಬಾ ತೂತಾಗಿರ್ತದೆ ನೋಡಿ, ಅಂಥದ್ದು ಮತ್ತೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ. ಆಗುದಿಲ್ಲ ಅಂತಲ್ಲ, ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವ ಮದ್ದು ಕೂಡ ನಡೀತದೆ. ಈಗ ಇದರಲ್ಲಿ ನಂದು ತುಂಬಾ ಹೋಳಾಗಿದೆ, ಇದು ತುಂಬಾ ತೂತಾಗಿದೆ, ಆದರೂ ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ನಮ್ಗೆ ಇದರಲ್ಲೇ ಕ್ಯೂರ್ ಆಗಿದೆ. ಮತ್ತೆ ಹಲ್ಲು ನಾನು ಹೇಳಬೇಕು ಅಂತಿಲ್ಲ, ನಿಮ್ಗೆ ನೋಡೋ ಗೊತ್ತಾಗಿರ್ಬೋದು. ಅನಂತೆ ನಾನು ಹಲ್ಲು ತಿಕ್ಕು ಆಗುಂಟಲ್ಲ, ಎಲ್ಲ ಜುಮ್ 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 ಆಗ್ತದೆ. ಇಲ್ಲಿ ಉಂಟಲ್ಲ, ಈಗ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿಕ್ಕಬೇಕು. ತೊಳೆದು ಬಂದೆ, ನೋಡಿದ್ರಲ್ಲ, ನಾನು ಲೈವ್ ಆಗಿ ತೋರಿಸಿದ್ದೇನೆ. ಇದೆಂತ ಗೊತ್ತುಂಟ, ನನ್ನ ತಂಗಿ ಹೇಳಿದಂಥ ಮದ್ದು. ಅಂದರೆ ಅವಳು ಹೇಗೆ ಹೇಳಿದ್ಲಂದ್ರೆ, ನೀನು ಡೈಲಿ ಹಲ್ಲು ತಿಕ್ಕುವಾಗ ಟೂತ್ಪೇಸ್ಟಿಗೆ ಉಪ್ಪಿನ ಹುಡಿ ಹಾಕಿ ಹಲ್ಲು ತಿಕ್ಕು ಅಂತ ಹೇಳಿದ್ಲು. ಹಾಗೆ ನಾನು ತುಂಬ ಸಮಯದಿಂದ ಉಪ್ಪಿನ ಹುಡಿ ಹಾಕಿಯೇ ತಿಕ್ತಾ ಇದ್ದೆ. ಅನಂತರ ಈ ಹಲ್ಲು ನೋವು ಅಂತ ಇತ್ತಲ್ವಾ, ಆ ನಂತರ ಅದೇ ಉಪ್ಪಿನ ಹುಡಿ ಮತ್ತು ಲವಂಗ ಹುಡಿ ಹೀಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾನು ಹಲ್ಲು ತಿಕ್ಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆನಂತರ ನನಗೆ ಹಲ್ಲು ನೋವು ಇಲ್ಲ, ಮತ್ತು ಬಾಯಿ ಸ್ಮೆಲ್ ನಂದು ಅಂತ ಆ ಪ್ರಾಬ್ಲಮ್ ನನಗಿಲ್ಲ. ಆ ಬಾಯಿ ಸ್ಮೆಲ್ ಇದ್ದವರಿಗೂ ಇದು ತುಂಬ ಒಳ್ಳೆದಾಗ್ತದೆ ಆಗ್ತದೆ. ಬಾಯಿ ಸ್ಮೆಲ್ ಇದ್ದವರು ಬೆಳ್ಳುಳ್ಳಿ ಹಾಕಬೇಡಿ, ತುಂಬ ಹಳದಿಯಾಗಿರ್ತದೆ ನೋಡಿ, ತುಂಬ ನಡು ಸೈಡಲ್ಲೆಲ್ಲ ಕಪ್ಪಾಗ್ತಾ ಬಂದಿರ್ತದೆ. ಅಂಥವ್ರು ಮಾತ್ರ ಬೆಳ್ಳುಳ್ಳಿ ಹಾಕಿ, ಇಲ್ಲಾಂದ್ರೆ ಬರೇ ಲವಂಗ ಮತ್ತು ಉಪ್ಪನ್ನು ಈ ರೀತಿ ಪೌಡರ್ ಮಾಡಿಟ್ಟು ಹಾಕಿ ಹಲ್ಲುಜ್ಜಿ, ಸ್ವಲ್ಪ ದಿನದಲ್ಲೇ ನಂಬಲಾರದಷ್ಟು ನಿಮ್ಮ ಹಲ್ಲು ಪಳಪಳಾ ಹೊಳೆಯುತ್ತದೆ. ಆಯ್ತಾ? ಆಯ್ತು, ಹಾಗಾದ್ರೆ ಇವತ್ತಿನ ಈ ಹಲ್ಲು ಬಿಳಿಯಾಗಲು ಹೇಳಿದ ರೆಮಿಡಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೊಂದು ಥಮ್ಸ್ ಅಪ್ ಕೊಡಲೇಬೇಕಲ್ವಾ? ಹಾಗೆಯೇ ನಾನು ಸಿಗ್ತೇನೆ ನಿಮಗೆ ಇನ್ನೊಂದು ರೆಸಿಪಿ ಅಥವಾ ಬೇರೆ ವಿಡಿಯೋದೊಂದಿಗೆ. ಅಷ್ಟೇ ನನ್ನ ಕಥೆ. ಕೇಬ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.